ನಾವು ಜಮಾತ್ ಮುಖಂಡರು ಜಮಾತ್ ಇಸ್ಲಾಮಿಯ ಮುಖಂಡರು ಟಿಸಿಟಿಯ ಅಧ್ಯಕ್ಷರು ಮತ್ತು ಸಾಲಿಡಿಟಿ ಯೂತ್ ಮೂವ್ಮೆಂಟ್ ಅಧ್ಯಕ್ಷರು ಮತ್ತಿತರ ಮುಖಂಡರುಗಳು ಇದನ್ನ ನಮ್ಮ ವರಿಷ್ಠ ಅಧಿಕಾರಿಗಳಿಗೆ ಭೇಟಿ ಮಾಡಿ ಒಂದು ದೂರನ್ನು ನೀಡಿದ್ದೇವೆ ದೂರ ಏನಂದ್ರೆ 28 ರಂದು ಇದೇ ತಿಂಗಳ 28 ರಂದು ಏನು ಶೌರ್ಯ ಸಂಚಲನ ಯಾತ್ರೆ ನಡೆಸಿ ಭಜನದಳ ಮತ್ತು ವಿಶ್ವಹಿಂದೂ ಪರಿಷತ್ನ ಒಬ್ಬ ರೀಜನಲ್ ಸೆಕ್ರೆಟರಿ ಶರಣ್ ಟೆಂಪಲ್ ಅನ್ನುವ ವ್ಯಕ್ತಿ ತುಮಕೂರು ನಗರಕ್ಕೆ ಬಂದು ಭಾಷಣ ಮಾಡುತ್ತಾ ಅವನು ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ನಮ್ಮೋರೆ ಮಾಡಿರೋದು ಅಂದರೆ ಭಜರಂಗದಳದವರೆ ಮಾಡಿರೋದು ಅಂತ ಸಮರ್ಥಿಸಿ ಅದೇ ರೀತಿ ಗುಜರಾತ್ನಲ್ಲಿ ನಡೆದ 2002 ರ ಘಟನೆ ಸಮರ್ಥಿಸುತ್ತಾ 2000 ಜನರನ್ನು ನಾವೇ ಕೊಂದಿರೋದು ಇದು ನಾವು ಪ್ರಬಲವಾಗಿದ್ದೇವೆ ಯಾರು ಬೇಕಾದರೂ ಹೊಡಿತೇವೆ ಅನ್ನುವ ರೀತಿಯಲ್ಲಿ ತುಮಕೂರು ನಗರದಲ್ಲಿ ಬಂದು ಈ ರೀತಿ ಭಯದ ವಾತಾವರಣ ಉಂಟುಮಾಡಿ ಹೋಗುವ ಒಂದು ಕೆಲಸ ಮಾಡಿದ್ದಾನೆ ಅದಕ್ಕಾಗಿ ನಾವು ವರಿಷ್ಠ ಅಧಿಕಾರಿಗಳಿಗೆ ದೂರು ನೀಡಿ ಮನವಿ ಮಾಡಿದ್ದೇವೆ ಈ ಕಲ್ಪತ್ರು ನಾಡು ಶಾಂತಿಯತ ನಾಡಲ್ಲಿ ಬೆಂಕಿ ಹಿಕ್ಕುವ ಯಾವುದೇ ಜನ ಕೆಲಸ ಮಾಡಲಿ ಅದು ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಮನವಿ ಮಾಡಿದ್ದೇವೆ ಇದೇ ರೀತಿ ನಮ್ಮ ವರಿಷ್ಠ ಅಧಿಕಾರಿಗಳು ಹಿಂದೆ ನಡೆದಂತ ಘಟನೆಯಲ್ಲ ವಿವರಿಸಿ ಕಠಿಣವಾಗಿ ಮಾಡುತ್ತೇವೆ ಈ ಹಿಂದೆ ಮಾಡಿದಂತ ಕೆಲಸ ಮತ್ತೆ ನಾವು ಹೇಳುತ್ತಾ ಅವರಿಗೆ ಏನು ಕಡೆದಾಗಿ ಮನವಿ ಮಾಡಿದ್ವು ಅಂದ್ರೆ ಈ ತರ ಪುನರ್ ಮತ್ತೆ ಆಗಬಾರದು ಪುನಃ ಈ ತರ ಕೆಲಸ ಆಗ್ತಾ ಇದೆ ಇದನ್ನ ಆಗಬಾರದು ಈ ಇಂತವರಿಗೆ ಇಂತ ಆಯೋಜಕರಿಗೆ ಏನು ವಿಎಚ್‌ಪಿಯ ಮತ್ತು ಭಜನದಳ ಆಯೋಜಕರಿಗೆ ಈ ತರ ಸಮಾವೇಶಗಳು ಮಾಡಲಿಕ್ಕೆ ಮತ್ತೆ ಅವಕಾಶ ನೀಡಬಾರದು ಅಂತ ನಾವು ಹೇಳಿದ್ದೇವೆ ಅದಕ್ಕಾಗಿ ಅವರು ಒಪ್ಪಿ ನಮ್ಮ ಮನವಿ ಸ್ವೀಕರಿಸಿದ್ದಾರೆ ಇದೇ ರೀತಿ ನಾವು ಏನು ಪಂಪೆಲ್ ಇಲ್ಲಿ ತುಮಕೂರು ನಗರಕ್ಕೆ ಬಂದಿದ್ದ ಅವನಿಗೆ ಒಂದು ಹೇಳಬೇಕಂದ್ರೆ ತುಮಕೂರು ನಗರ ಶಾಂತಿಯತ ನಾಡು ಈ ಶಿವಕುಮಾರ ಸ್ವಾಮೀಜಿ ಇದ್ದಂತ ನಾಡಿದು ಇದಕ್ಕೆ ನಾವು ಮಂಗಳೂರು ಆಗಲಿಕ್ಕೆ ಬಿಡೋದಿಲ್ಲ ಅಂತ ನೀನು ಜ್ಞಾಪನ ಮಾಡಿಕೋ ಇದೇ ರೀತಿ ನಮ್ಮ ಕನ್ನಡ ನಾಡು ಯಾವುದೇ ರೀತಿ ಗುಜರಾತ್ ಆಗಲಿಕ್ಕೆ ನಾವು ಬಿಡೋದಿಲ್ಲ ಇಲ್ಲಿ ನಮ್ಮ ದಲಿತರು ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲ ಪ್ರಗತಿಪರರು ಒಗ್ಗಟ್ಟಾಗಿದ್ದೇವೆ ಎಲ್ಲರೂ ಸೇರಿ ನಿಮಗೆ ಬದ್ದು ಬಡಿತೇವೆ ನಿಮಗೆ ಇಲ್ಲಿಂದ ಓಡಿಸ್ತೇವೆ ಅಂತ ನೀವು ಒಂದು ರೀತಿ ಜ್ಞಾಪನ ಮಾಡಿಕೊಂಡಿರಬೇಕು ನೀವು ಎಲ್ಲ ಊರಲ್ಲಿ ಮಾಡಿದಾಗೆ ತುಮಕೂರಲ್ಲಿ ಮಾಡಬೇಡಿ ಏನು 59 ಜನಕ್ಕೆ ಹೊಡೆದ್ರೆ 2000 ಹೊಡಿತೀವಿ ತುಮಕೂರಲ್ಲಿ ಮನೆ ಮನೆ ನುಗ್ಗಿ ಹೊಡಿತೀವಿ ಈ ಮಾತುಗಳು ನೀವು ಎಲ್ಲಿ ಬೇಕಲ್ಲಿ ಆಡ್ಕೊಳ್ಳಿ ನಾವು ಯಾರು ಇಲ್ಲಿ ಬಳೆ ತೊಳ್ಕೊಂಡು ಕುತ್ಕೊಂಡಿಲ್ಲ ಆದರೆ ನಾವು ಕಾನೂನಿಗೆ ತಲೆ ಬಾಗಿಸಿ ಮೊದಲೇ ಇಲ್ಲಿ ಬರ್ತೇವೆ ನಮ್ಮ ಕೆಲಸ ಶಾಂತಿ ಕಾಪಾಡುವ ನಮ್ಮ ಉದ್ದೇಶ ಅದಕ್ಕಾಗಿ ನಾವಿಲ್ಲಿ ಇಲಾಖೆಯ ಮುಂದೆ ಬಂದಿದ್ದೇವೆ ಇಲಾಖೆಯವರು ಕಠಿಣ ಕ್ರಮ ತಗೊಂಡು ನಿಮ್ಮಂಥ ಹೇಳಿಗಳಿಗೆ ನಗರಕ್ಕೆ ಮತ್ತೆ ನಮ್ಮ ಶಾಂತಿಯುತ ಕಲ್ಪನಾಡಿಗೆ ಮತ್ತೆ ಬರಲಿಕ್ಕೆ ಕೊಡೋದಿಲ್ಲ ಅಂತ ನಾವು ಒಂದು ಇಲ್ಲಿ ಮನವಿ ಮಾಡಿದ್ದೇವೆ ಅದಕ್ಕೆ ಸ್ವೀಕರಿಸಿದ್ದಾರೆ.